നമസ്കാരം വീക്ഷകർ. കേരള ലൈഫ് ചാനലിലെ എല്ലാ വീക്ഷകർക്കും ആത്മ സ്വാഗതം. ഞാൻ നിമ്മ സുമാദീപ. ഹിന്ദു ധർമ്മದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಾರ್ಷಿಕ ಭವಿಷ್ಯ ನಾನು ನಿಮಗೆ ಆಗಲು ತಿಳಿಸಿಕೊಟ್ಟಿದ್ದೇನೆ, ಅದೇ ರೀತಿ ಒಂದು ಮಾಸ ಭವಿಷ್ಯ ಕೂಡ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ವೀಕ್ಷಕರೇ. ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಪ್ರಗಳಲ್ಲಿ ಈ ಒಂದು ರಾಶಿ ಆಗಿರುವಂತಹ ಕನ್ಯಾ ರಾಶಿ, ಇದರ ಬಗ್ಗೆ ನಾವು ಈ ಒಂದು ಮಾಸದಲ್ಲಿ ಹೇಗೆ ಇದೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ಒಂದು ರಾಶಿಯಲ್ಲಿ ಜನಿಸಿದಂತಹವರು ಪ್ರತಿಯೊಬ್ಬರು ಸಹ ಈ ಒಂದು ಋತುಮಾನಕ್ಕೆ ತಕ್ಕ ಹಾಗೆ ಅವರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಅವರ ತಕ್ಕ ಹಾಗೆ ಅವರು ಇರ್ತಾರೆ. ಅಂದರೆ ಟೋಟಲ್ ಆಗಿ ಆರೋಗ್ಯ ಹಿತಕರವಾಗಿರ್ತದೆ ಅಂತ ಹೇಳ್ಬೋದು. ಅಂದರೆ ಅವ್ರ ಡೈಲಿ ರುಟೀನ್ಸ್, ವ್ಯಾಯಾಮ ಆಗಲಿ, ಯೋಗ ಆಗಲಿ, ವಾಕಿಂಗ್ ಆಗಲಿ, ಪ್ರತಿಯೊಬ್ಬರು ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಅವರು ಕ್ರಮವನ್ನು ತರಿಸ್ಕೊಂಡು ಬರ್ತಿರ್ತಾರೆ. ಸೊ ಈ ರೀತಿ ಮಾಡಿಕೊಂಡ್ರು ಕೂಡ ಅವರಿಗೆ ಬಹಳ ಒಳ್ಳೆಯ ಅನುಕೂಲ, ಇದರಿಂದ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ವಿದ್ಯಾರ್ಥಿಗಳಿಗೋಸ್ಕರ ತುಂಬ ಒಳ್ಳೆಯ ಲಾಭ ಇದೆ ವೀಕ್ಷಕರೇ. ತುಂಬ ಒಳ್ಳೆಯ ಲಾಭ ಅಂದರೆ ಹೇಗೆ, ಅವರು ಏಕಾಗ್ರತೆಯಿಂದ ಓದ್ಕೊಂಡು ಚೆನ್ನಾಗಿ ಒಳ್ಳೆ ಅಂಕಗಳಿಂದ ಅವರು ಪಾಸ್ ಆಗ್ತಾರೆ. ಅಂದರೆ ಒಳ್ಳೆ ಅಂಕಗಳಿಂದ ಅವರು ಉತ್ತೀರ್ಣರಾದಾಗ ಅವರಿಗೆ ಮತ್ತೆ ಮುಂದಿನ ಕ್ರಮ, ಅಂದರೆ ಮುಂದೆ ಓದಲಿಕ್ಕೆ ಯಾವುದು ಹೈಯರ್ ಸ್ಟಡೀಸ್ ಆಗಲಿ, ಯಾವುದೇ ಒಂದು ಅವ್ರು ಯಾವ ಕ್ಲಾಸ್ ಇರ್ತಾರಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿಗಿನ ಮಟ್ಟಕ್ಕೆ ಅವ್ರು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇರ್ತಾರೆ. ಸೊ ಅದಕ್ಕೂ ಸಹ ಅವರಿಗೆ ಅನುಕೂಲ ಆಗ್ತದೆ ವೀಕ್ಷಕರೇ. ಸ್ವಲ್ಪ ಹೆರುಪೆರು ಆಗ್ತಾ ಇರ್ತದೆ ಇಲ್ಲ ಅನ್ನೋದಿಲ್ಲ, ಆದರೂ ಸಹ ಈ ಒಂದು ವ್ಯಾಸಂಗಕ್ಕೋಸ್ಕರ ಅವರು ಬಹಳ ಕಷ್ಟಪಟ್ಟು ಅವರು ತನ್ನದೇ ಆದಂತಹ ಒಂದು ಹೈಯರ್ ಸ್ಟಡಿಗೆ ಎಲ್ಲಿ ಹೋಗ್ಬೇಕೋ ಆ ರೀತಿ ಒಂದು ಹೋಗೋದಕ್ಕೆ ಇಚ್ಛೆ ಪಡ್ತಾರೆ, ಅದು ಕೂಡ ಸಕ್ಸಸ್ ಆಗತ್ತೆ ಅಂತ ಹೇಳಿ ಹೇಳ್ಬೋದು. ಒಳ್ಳೆ ಫಲ ಇದೆ ವೀಕ್ಷಕರೇ. ಕಷ್ಟಪಟ್ಟಿರ್ತಾರೆ ಮಕ್ಕಳು, ಹಾಗಾಗಿ ಕಷ್ಟಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ವೀಕ್ಷಕರೇ. ಹಾಗೆಯೇ ಈ ಒಂದು ಕುಟುಂಬ ವ್ಯವಹಾರ ಅಂತಂದರೆ ಈ ಕುಟುಂಬ ಸಂಬಂಧಗಳು ಹೇಗಿರ್ತದೆ ಅಂತಂದರೆ, ಈ ಒಂದು ಮಾಸದಲ್ಲಿ ಈ ರಾಶಿಯಲ್ಲಿರುವಂತಹ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ ವೀಕ್ಷಕರೇ, ಈ ಒಂದು ಬಾಳ ಸಂಗಾತಿಗಳನ್ನು ಚೆನ್ನಾಗಿರ್ತಾರೆ. ಅದೇ ರೀತಿ ಇಬ್ಬರೂ ಕೂಡ ಇಬ್ಬರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಈ ಒಂದು ಕೆಲವೊಂದು ತಿಂಗಳುಗಳಲ್ಲಿ ಸ್ವಲ್ಪ ಅವರು ಕಷ್ಟಪಟ್ಟಿರ್ತಾರೆ ಇಲ್ಲ ಅನ್ನೋದಿಲ್ಲ, ಆದರೂ ಸಹ ಈ ಒಂದು ಮಾಸದಲ್ಲಿ ಮನೆಗೆ ಅತಿಥಿಗಳು ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರ್ತಾರೆ, ಬರೋದಾಗಲಿ ಹೋಗೋದಾಗಲಿ ಇದ್ದೇ ಇರ್ತದೆ. ಸೊ ಕೆಲವೊಂದು ಸಂದರ್ಭಕ್ಕೆ ತಕ್ಕ ಹಾಗೆ ಈ ಒಂದು ಬಾಳ ಸಂಗಾತಿ ಹೆಣ್ಣು ಮಕ್ಕಳು ಇರ್ತಾರಲ್ಲ, ಅವರು ಬಹಳ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟು ಹೋಗ್ತಿರ್ತಾರೆ ಈ ಒಂದು ರಾಶಿಯಲ್ಲಿ ಜನಿಸಿದಂಥವರು. ಯಾವುದೇ ಏನೇ ಬಂದರೂ ಕೂಡ ಅವರು ನಿವಾಸಿನಿ ಅನ್ನೋದೊಂದು ಛಲ ಇರ್ತದೆ ಅವರಿಗೆ, ಆ ಒಂದು ಹೆಣ್ಣು ಮಕ್ಕಳಿಗೆ ಆ ಛಲ ಇರ್ತದೆ. ಆ ಛಲದಿಂದ ಅವರು ತಮ್ಮ ಮನೆಯ ಗೌರವವನ್ನು ಕಾಪಾಡಿಕೊಂಡು ಅದೇ ರೀತಿ ತಮ್ಮಲ್ಲಿರುವಂತಹ ಯಾವುದೇ ಆದಂತಹ ಒಂದು ವಿಷಯ ಕೂಡ ಅವರು ಹೊರಗೆ ರಟ್ಟು ಮಾಡದೆ ಹಾಗೆ ಒಳಗೆ ಇಟ್ಕೊಂಡು ಯಾವುದೇ ಸಂದರ್ಭ ಇರಲಿ, ಎಂಥದೇ ಪರಿಸ್ಥಿತಿ ಇದ್ದು ಕೂಡ ಅವರು ಅದನ್ನು ಯಾರಿಗೂ ಕೂಡ ಅವ್ರು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ಗ್ಯಾರಂಟಿಯಾಗಿ ಅವರು ತಮ್ಮ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ, ತಮ್ಮ ಕುಟುಂಬ ಪರಿವಾರನ ಕೂಡ ಅವರು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಅವ್ರಿಗೆ ಯಾರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಏನಾಗ್ತಿದೆ ಪ್ರತಿಯೊಂದು ಕೂಡ ಅವ್ರ ತುಂಬ ಗಮನವಿಟ್ಟು ನೋಡ್ತಿರ್ತಾರೆ. ಹಾಗಾಗಿ ಈ ಒಂದು ಕಾರ್ಯ ಕೂಡ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ಈ ಒಂದು ರಾಶಿಯಲ್ಲಿರುವವರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆಯೇ ಈ ಒಂದು ವ್ಯಾಪಾರ ವ್ಯವಹಾರಗಳನ್ನು ನೋಡಿದ್ರು ಅಷ್ಟೇ ವೀಕ್ಷಕರೇ, ಅದು ಸಹ ತುಂಬ ಚೆನ್ನಾಗಿದೆ. ಅಲ್ಲೂ ಸಹ ಈ ಒಂದು ಲಾಭನೇ ನಾವು ಕಾಣ್ಬೋದು ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರಯಾಣ ಪ್ರವಾಸ ಅಂತ ಹೇಳ್ಬೋದು ವೀಕ್ಷಕರೇ, ಈ ಒಂದು ರಾಶಿಯಲ್ಲಿರುವವರಿಗೆ ಈ ಒಂದು ವ್ಯಾಪಾರದ ಸಲುವಾಗಿ ಅಥವಾ ಬಿಸ್ನೆಸ್ ಸಲುವಾಗಿ ಅವರು ಯಾತ್ರೆ ಮಾಡುವ ಪರಿಸ್ಥಿತಿ ಬರ್ತದೆ ವೀಕ್ಷಕರೇ. ಇದರಲ್ಲೂ ಸಹ ಅವರು ಲಾಭವನ್ನು ಗಳಿಸ್ತಾರೆ, ಅವರು ಈ ಒಂದು ಲಾಭವನ್ನು ಪಡಿತಾ ಇರ್ತಾರೆ. ಹಾಗಾಗಿ ಅವರಿಗೆ ಅವರ ತನ್ನದೇ ಆದಂತಹ ಯೋಚನೆ ಮಾಡಿಕೊಂಡು ಯಾರ ಮಾತು ಕೇಳದೆ ಅವರೇ ಸ್ವತಃ ತಮ್ಮದೇ ಆದಂತಹ ಬಿಸ್ನೆಸ್ಗಳಲ್ಲೂ ಕೂಡ ಅಷ್ಟೇ ಬಹಳ ಅಂದ್ರೆ ಬಹಳ ಚಾಣಕ್ಯತೆಯಿಂದ ಅವರು ಕೆಲಸವನ್ನು ಮಾಡ್ತಿರ್ತಾರೆ, ಅದೇ ರೀತಿ ಲಾಭವನ್ನು ಕೂಡ ಗಳಿಸ್ತಾರೆ. ಅದೇ ರೀತಿ ಈ ಒಂದು ಲಾಭ ಗಳಿಸಿದ ನಂತರ ಮತ್ತೆ ಹೊಸದಾಗಿ ನಾವು ಏನಾದರೂ ಯೋಚನೆ ಮಾಡಬೇಕು, ನಾವು ಯಾವುದೊಂದು ಪ್ಲಾನಿಂಗ್ ಮಾಡ್ಕೊಂಡು ನಾವು ಮತ್ತಲ್ಲಿ ಬಂಡವಾಳ ಹೂಡಬೇಕು ಅಂತ ಹೇಳಿ ಮಾಡ್ತಿರ್ತಾರೆ. ಸೊ ಈ ರೀತಿ ಮಾಡಿದ್ರು ಕೂಡ ಅದರಲ್ಲೂ ಕೂಡ ಅವರು ಲಾಭವನ್ನು ಪಡಿತಾರೆ. ಸೊ ಈ ರೀತಿಯಾಗಿ ಅವರು ಪ್ರವಾಸವನ್ನು ಮಾಡಿದ್ರು ಸಹ ಈ ಒಂದು ಬಿಸ್ನೆಸ್ ಮುಖಾಂತರ ಅವರು ಕೂಡ ಪ್ರವಾಸ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಅವರು ಬಿಸ್ನೆಸ್ ಮುಖಾಂತರ ಮಾಡ್ತಾರೆ ಅಂತ ಹೇಳ್ಬೋದು. ಮಾಡಿದ್ರು ಸಹ ಅದ್ರಲ್ಲೂ ಸಹ ತುಂಬಾ ಅವರಿಗೆ ಲಾಭದಾಯಕವಾಗಿ ಇದೆ ಅಂತ ಹೇಳ್ಬೋದು. ಹಾಗೇನೆ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಅವರಿಗೆ ತಮ್ಮ ಮನೆಯಲ್ಲಿಯೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬರು ಗೆಳೆಯರು ಬರ್ತಾರೆ ವೀಕ್ಷಕರೇ, ಹಳೇ ಗೆಳೆಯರು, ಅದು ಯಾರು ಏನು ಅಂತ ಗೊತ್ತಾಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಈ ಒಂದು ಗೆಳೆಯರು ಬರ್ತಾರಲ್ಲ, ಬಹಳ ಅಂದ್ರೆ ಬಹಳ ಸಂತೋಷವಾಗಿರ್ತಾರೆ ಅವರು. ಆ ಬಂದಿರುವಂತಹ ಗೆಳೆಯರು ಇರ್ತಾರಲ್ಲ, ಅವರು ಮಾತ್ರ ನಿಮ್ಮನ್ನ ಬಿಟ್ಟು ಕದ್ಲೋದಿಲ್ಲ ಅವರು. ಅಂದ್ರೆ ಅಷ್ಟೊಂದು ವಿಶ್ವಾಸ, ಪ್ರೀತಿ, ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಅವ್ರು ನಿಮ್ಮಲ್ಲಿ.
ಮೊದಲು ಸಹ ಹಾಗೇ ಇತ್ತು, ಆದರೆ ಕೆಲವು ವರ್ಷಗಳಿಂದ ಅದು ಯಾವುದೋ ಕಾರಣಕ್ಕೆ ಅದು ಕಳಿಸೋಗಿತ್ತು ಅಂತ ಕಾಣಿಸುತ್ತೆ. ಸೊ ಮತ್ತೆ ನೀವು ಅವರು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅಂತೇಳಿ ಬಹಳ ಅಂದರೆ ಬಹಳ ಕಷ್ಟಪಡ್ತಾರೆ. ಕಷ್ಟಪಟ್ಟು ನಿಮ್ಮ ಅಡ್ರೆಸ್ನ ತಗೊಂಡು ಒಟ್ಟು ನಿಮಗೆ ಈ ಒಂದು ತಿಂಗಳಲ್ಲಿ ಭೇಟಿ ಆಗ್ತಾರೆ ಅನ್ನೋ ಒಂದು ವಿಚಾರ ಹೇಳಬಹುದು. ವೀಕ್ಷಕರೇ, ಅವರು ತುಂಬ ತುಂಬ ಇಷ್ಟಪಡ್ತಾರೆ ನಿಮಗೆ, ಹಾಗಾಗಿ ಅವರ ಬರುವಿಕೆಯಿಂದ ನಿಮಗೆ ಬಹಳ ಅಂದರೆ ಬಹಳ ಮನೋಲ್ಲಾಸ ಆಗ್ತದೆ. ನಿಮ್ದು ಯಾವುದೇ ಎಂಥದೇ ಟೆನ್ಷನ್ ಇದ್ರೂ ಕೂಡ ಅದನ್ನೆಲ್ಲ ನೀವು ಸೈಡಿಗಿಟ್ಟು ಅವ್ರು ಬಂದಾಗ ಅವರಿಗೆ ಅಷ್ಟೊಂದು ನೀವು ಖುಷಿಯಾಗಿ ನಿಮಗೂ ಸಹ ಅಷ್ಟೇ ಖುಷಿ ಆಗ್ತದೆ ಅವ್ರು ಬರುವಿಕೆ. ಹಾಗಾಗಿ ಈ ಒಂದು ಇಬ್ಬರ ಮಿಲನದಿಂದ ಬಹಳ ಅಂದರೆ ಬಹಳ ಸಂತೋಷ ಪಡ್ತೀರ. ಇದರಿಂದ ನಿಮ್ಮ ಮನಸ್ಸು ಇಮ್ಮಡಿ ಸಂತೋಷಗೊಂಡು ನೀವು ಬಹಳ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಅಂತ ಹೇಳ್ಬೋದು, ಅಷ್ಟೊಂದು ಖುಷಿಯಾಗಿರ್ತದೆ. ಯಾವುದೇ ಕಿಟಕಿಟಿ, ಯಾವುದೇ ಕಿರಿಕಿರಿ, ಯಾವುದೇ ಏನೇ ಇದ್ರೂ ಕೂಡ ಎಲ್ಲ ಕೂಡ ಮರೆತು ಬಿಡ್ತೀರಾ ಅಂತ ಹೇಳ್ಬೋದು. ಸೊ ಈ ಒಂದು ಹಳೆಯ ಗೆಳೆಯ ಗೆಳೆಯ ಅಥವಾ ಗೆಳತಿ ಯಾರಿದ್ದಾರೋ ಗೊತ್ತಿಲ್ಲ ವೀಕ್ಷಕರೇ, ಬಟ್ ಹಳೆಯ ಮಿತ್ರ ಒಬ್ಬರು ಬರ್ತಾರೆ ಅಂತ ಹೇಳಿ ಸೂಚನೆ ನೀಡ್ತಾ ಇದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಅವರನ್ನು ಸಹ ನೀವು ಕರೆದುಕೊಂಡು ನೀವು ಹೊರಗಡೆ ಹೋಗ್ತೀರಾ ಅಂತ ಹೇಳ್ಬೋದು. ಅದೇ ರೀತಿ ಅವರ ಬರುವಿಕೆಯಿಂದ ನೀವು ಅಷ್ಟೇ ಅಲ್ಲದೆ ನಿಮ್ಮ ಪರಿವಾರವೂ ಸಹ ತುಂಬ ಸಂತೋಷದಿಂದ ಇರ್ತದೆ ಅಂತ ಹೇಳ್ಬೋದು. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಪರಿವಾರ ಅಂತಂದರೆ, ಬಟ್ ಅದನ್ನೆಲ್ಲ ಕೂಡ ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಈ ಒಂದು ರಾಶಿಯಲ್ಲಿರುವಂತಹ ಹೆಣ್ಣುಮಕ್ಕಳು. ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿ, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು, ನುಡಿದಂತೆ ನಡೆಯುವುದು ಉಚಿತ ಜ್ಯೋತಿಷ್ಯ, ಖಚಿತ ಪರಿಹಾರ. ಸಮಸ್ಯೆ ಎಂತಹದ್ದೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಗಂಡ ಪರಸ್ತ್ರೀ ನಂಬಿದ್ದರೆ ಶತ್ರುನಾಶ, ವಾಮಾಚಾರ, ಸರ್ವ ಸಮಸ್ಯೆಗೆ ಭದ್ರಕಾಳಿ ದೇವಿ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಶ್ರೀ ರಮೇಶ್ ಭಟ್ ಇವರ ದೂರವಾಣಿ ಸಂಖ್ಯೆ 9900882666. ಹಾಗಾಗಿ ಈ ಒಂದು ಬರುವಿಕೆ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಬಟ್ ಅದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಅದು ಬಂದಾಗಲೂ ನಿಮಗೆ ಬಹಳ ಸಂತೋಷವಾಗಿ ಇರ್ತೀರಾ ಅಂತೇಳಿ ಹೇಳ್ಬೋದು. ಹೀಗೆ ವೀಕ್ಷಕರೇ, ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಕನ್ನಡ ಲೆಕ್ಚರ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದ.